ಕಾಂಗ್ರೆಸ್ ಕೂಡ ಹಿಂದೆ ಬಿದ್ದಿಲ್ಲ ಭರ್ಜರಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ ಶತಾಯಗತಾಯ ಏನಾದರೂ ಮಾಡಿ ಅಧಿಕಾರಕ್ಕೆ ನಾವು ಬರಲೇಬೇಕ್ರಿ ಅನ್ನೋದು ಕಾಂಗ್ರೆಸ್ನ ಒಂದು ಆಶಯ ಸಹಜವಾಗಿ ಆಗಿರುತ್ತೆ ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಿಡುಗಡೆಗೆ ಸರ್ಕಸ್ ನಡೀತಾ ಇದೆ ನಿಜ ಸರ್ಕಸ್ ಅಂತ ಹೇಳಲೇಬೇಕು ಇಲ್ಲಿ ಕೆಲ ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳ ನಡುವೆ ಟಫ್ ಫೈಟ್ ಇದೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಇಂಥ ವಾತಾವರಣ ನಿರ್ಮಾಣವಾಗೋದು ಬಹಳ ಸಹಜ ಅಭ್ಯರ್ಥಿಗಳ ಫೈನಲೈಸ್ ಮಾಡಲಿಕ್ಕೆ ಸ್ಕ್ರೀನಿಂಗ್ ಕಮಿಟಿ ಈಗಾಗಲೇ ಬಹಳ ಕಸರತ್ತು ನಡೀತಾ ಇದೆ ಈಗಾಗಲೇ ಮೊದಲ ಪಟ್ಟಿ ಬಿಡುಗಡೆ ಮಾಡಿದೆ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಅಲೋಲ ಕಲೋಲ ಆಗಿದೆ ಕಚಾಟ ಆಗಿದೆ ಹಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡು ಅನ್ಯ ಪಕ್ಷಗಳನ್ನು ಸೇರ್ಪಡೆ ಆಗಿರುವ ಉದಾಹರಣೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ ಒಟ್ಟಿನಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಕೈ ನಾಯಕರು ಮುಂದಾಗಿದ್ದಾರೆ ನಿಜ ಡ್ಯಾಮೇಜ್ ಕಂಟ್ರೋಲ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕರ್ನಾಟಕ ಚುನಾವಣೆಗೆ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಗಳಿಸಿ ಅತಿ ಹೆಚ್ಚು ಸೀಟುಗಳನ್ನು ತಮ್ಮದಾಗಿಸ್ಕೊಳ್ಬೇಕು ಅದರಲ್ಲೂ ಮ್ಯಾಜಿಕ್ ನಂಬರ್ ದಾಟಬೇಕು 113 ಸೀಟುಗಳನ್ನು ತಮ್ಮದಾಗಿಸ್ಕೊಳ್ಬೇಕು ಸರಳ ಬಹುಮತವಾದರೂ ಬರುತ್ತಾ ಕಾದು ನೋಡಬೇಕಾಗಿದೆ ಅದಕ್ಕಾದರೂ ಕೂಡ ಆಗುತ್ತಾ ಅಂತ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ್ವೈಸ್ ಒನ್ಸ್ ಅಗೈನ್ ಇಟ್ ವಿಲ್ ಬಿ ಹಂಗ್ ಅಸೆಂಬ್ಲಿ ಅಂತ ಆದರೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಕಷ್ಟವಾದಂಥ ವಿಚಾರ ಓಕೆ ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ವಿಶೇಷ ಪ್ರತಿನಿಧಿ ಆನಂದ್ ನಂದಗುಡಿ ಆನಂದ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಪಕ್ಷಗಳೂ ಕೂಡ ಬಹಳ ತಯಾರಿಯನ್ನು ಮಾಡಿಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಕರ್ನಾಟಕ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ಗೆ ಯಾವ ರೀತಿ ತಲೆನೋವಾಗಿದೆ ಈಗಾಗಲೇ ಮೊದಲ ಪಟ್ಟಿ ಬಿಡುಗಡೆಯಾದಾಗ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾದಾಗ ಯಾವ ರೀತಿ ಭಿನ್ನಮತ ಸ್ಫೋಟಗೊಳ್ತು ಏನೆಲ್ಲ ವಿಪ್ಲವಗಳಿಗೆ ಬೆಳವಣಿಗೆಗಳಿಗೆ ಕಾರಣ ಆಯಿತು ಅನ್ನೋದನ್ನು ನೋಡಿದ್ದೀವಿ ಆದರೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಎರಡನೇ ಪಟ್ಟಿ ಫೈನಲ್ ಮಾಡಬೇಕು ಅಂತ ಹೇಳಿದರೆ ಏನು ಜಾಗರೂಕತೆ ವಹಿಸ್ತಾರೆ ಆಲ್ರೆಡಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇರುವಾಗ ಇದು ಎಷ್ಟರ ಮಟ್ಟಿಗೆ ಟಫ್ ಫೈಟ್ ಕಾಂಗ್ರೆಸ್ಸಿಗೆ ಆಗಬಹುದು ಅಂತ ಅನಿಸುತ್ತೆ ಆನಂದ್ ಖಂಡಿತವಾಗ್ಲೂ ರಾಘವ ಸೂರ್ಯ ಪ್ರಮುಖವಾಗಿ ಕಾಂಗ್ರೆಸ್ ನಲ್ಲಿ ಎರಡನೇ ಪಟ್ಟಿ ರಿಲೀಸ್ ಮಾಡೋಕೆ ಎಲ್ಲ ರೀತಿಯ ಒಂದು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನಾಳೆ ದೆಹಲಿಯಲ್ಲಿ ಸಿಇಸಿ ಮೀಟಿಂಗ್ ಕೂಡ ಇಟ್ಕೊಂಡಿದ್ದಾರೆ ಹಾಗಾಗಿ ಸಿಇಸಿ ಮೀಟಿಂಗ್ ನಲ್ಲಿ ಎರಡನೇ ಪಟ್ಟಿ ಬಗ್ಗೆ ಅಂತಿಮವಾದ ಒಂದು ತೀರ್ಮಾನಕ್ಕೆ ಬರಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಕಾಂಗ್ರೆಸ್ ನಲ್ಲಿ 40-50 ಕ್ಷೇತ್ರಗಳಿಗೆ ಎರಡನೇ ಪಟ್ಟಿಯಲ್ಲಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟು ಸುಲಭ ಆಗ್ತಾ ಇಲ್ಲ ಯಾಕಂದ್ರೆ ಪ್ರತಿ ಕ್ಷೇತ್ರದಲ್ಲಿ 4-5 ಆಕಾಂಕ್ಷಿಗಳು ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮನವೊಲಿಕೆ ಮಾಡೋದು ತೀವ್ರವಾದಂತಹ ಒಂದು ಕಷ್ಟದ ಪರಿಸ್ಥಿತಿ ಈಗ ಕಾಂಗ್ರೆಸ್ ನಾಯಕರಿಗೆ ಎದುರಾಗಿರ್ತಕ್ಕಂಥದ್ದು ನಿನ್ನೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೂಡ ತಮ್ಮ ಬೆಂಬಲಿಗರ ಜೊತೆ ಹಾಗೆ ಟಿಕೆಟ್ ಆಕಾಂಕ್ಷಿಗಳ ಜೊತೆ ಪ್ರತ್ಯೇಕವಾದಂತಹ ಒಂದು ಸಭೆಗಳನ್ನು ಕೂಡ ಮಾಡಿದ್ದಾರೆ ನಿನ್ನೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಿಮ್ಮನ ರತ್ನಾಕರ ಹಾಗೆ ಮಂಜುನಾಥ್ ಗೌಡ ಸೇರಿದಂತೆ ಹಾಗೆ ಕೆ ಆರ್ ಪುರಂ ಮತ್ತೆ ಪುಲಕೇಶ್ ನಗರ ಸೇರಿದಂತೆ ಬಹಳಷ್ಟು ಒಂದು ಆಕಾಂಕ್ಷಿಗಳನ್ನ ಕರೆದು ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು ಒಬ್ಬರಿಗೆ ವಿಧಾನಸಭೆ ಟಿಕೆಟ್ ಮತ್ತೊಬ್ಬರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಮಾಡ್ತೀವಿ ಅನ್ನೋ ಒಂದು ಭರವಸೆಗಳನ್ನು ಕೂಡ ನೀಡಿದ್ದಾರೆ ಆದ್ರೆ ಕೆಲವರು ನಮ್ಗೆ ವಿಧಾನಸಭೆ ಟಿಕೆಟೇ ಬೇಕು ಅಂತ ಬಹಳಷ್ಟು ಒಂದು ಪೊಟ್ಟನ್ನ ಹಿಡಿದು ಸಭೆಯಿಂದ ಹೊರಬಂದಿರ್ತಕ್ಕಂಥ ಒಂದು ಘಟನೆಗಳು ಕೂಡ ಕೆಪಿಸಿಸಿ ಮಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು ಇದು ಒಂದು ಭಾಗ ಆದ್ರೆ ಮತ್ತೊಂದು ಭಾಗದಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವೆ ನಡೀತಾ ಇರ್ತಕ್ಕಂಥ ಬಣರಾಜಕೀಯ ಏನಿದೆ ಇದು ಕೂಡ ತೀವ್ರವಾದಂತ ಒಂದು ಸ್ವರೂಪವನ್ನ ಪಡೆದುಕೊಂಡಿದೆ ನಿನ್ನೆ ಪ್ರತ್ಯೇಕವಾಗಿ ಸಭೆಗಳನ್ನ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ನಡೆಸಿರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಪ್ರತ್ಯೇಕವಾಗಿ ಸಭೆ ನಡೆಸಿದ್ರೆ ಈ ಕಡೆ ಸುರ್ಜೇವಾಲ ಅವರು ಸಿದ್ದರಾಮಯ್ಯ ನಿವಾಸಕ್ಕೆ ಬಂದು ಅಲ್ಲೂ ಕೂಡ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು ಇಬ್ಬರು ಕೂಡ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ ಹೀಗಾಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಇದು ಬಹಳಷ್ಟು ಒಂದು ಇಕ್ಕಟ್ಟನ್ನ ಸೃಷ್ಟಿ ಮಾಡಿದೆ ಅಂತಿಮವಾಗಿ ಮನೆ ನಡೆದಂತ ಸ್ಕ್ರೀನಿಂಗ್ ಸಮಿತಿಯಲ್ಲಿ ಕೆಲವು ಅಭ್ಯರ್ಥಿಗಳ ಹೆಸರು ಫೈನಲ್ ಮಾಡಿದ್ರು ಕೂಡ ಟಿಕೆಟ್ ಘೋಷಣೆ ಮಾಡಬೇಕು ಬೇಡವೋ ಅನ್ನೋ ಗೊಂದಲದಲ್ಲಿದ್ದಾರೆ ಸದ್ಯ ಸುಮಾರು 50-60 ಮಂದಿ ಅಭ್ಯರ್ಥಿಗಳನ್ನ ಎರಡನೇ ಪಟ್ಟಿಯಲ್ಲಿ ಫೈನಲ್ ಮಾಡಲಾಗಿದ್ದು ಆ ಒಂದು ಪಟ್ಟಿಯನ್ನ ಹೈಕಮಾಂಡ್ ಗೆ ರವಾನೆ ಮಾಡಿದ್ದಾರೆ ಅಂತಿಮವಾಗಿ ಇಲ್ಲೇನು ಮಾತಾಡೋದು ಬೇಡ ದೆಹಲಿಯಲ್ಲಿ ವರಿಷ್ಠರ ಮುಂದೆ ಕೂತು ಎಲ್ಲ ತೀರ್ಮಾನ ಮಾಡೋಣ ಅನ್ನೋ ಒಂದು ನಿರ್ಧಾರಕ್ಕೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಹಾಗೆ ಸುರ್ಜೇವಾಲ ಅವರು ಬಂದಿರತಕ್ಕಂಥದ್ದು ಹಾಗಾಗಿ ಬಹುತೇಕವಾಗಿ ನಾಳೆ ಸಿಇಸಿ ಮೀಟಿಂಗ್ ನಲ್ಲಿ ಎರಡನೇ ಪಟ್ಟಿ ಅಂತಿಮ ಆಗಿ ನಾಳೆ ಅಥವಾ ನಾಡಿದ್ದು ಒಳಗಾಗಿ ಈ ಒಂದು ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡತಕ್ಕಂಥ ಸಾಧ್ಯತೆ ಇದೆ ರಾಘವ ಸೂರ್ಯ ಗಾಟ್ ಇಟ್ ಥ್ಯಾಂಕ್ ಯು ಆನಂದ್